ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾರಾಶಿಯವರ ಈ ದಿವಸ ವೃತ್ತಿಯಲ್ಲಿ ಮಹಾಬಲವಿದೆ, ಮಹಾಶಕ್ತರಾಗಿರ್ತೀರಿ. ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಏನು ಕಲಾಪೂರ್ಣತೆಯಿಂದ ಪೂರೈಸಿ ಒಂದು ಗೌರವ ಸಮರ್ಪಣೆ ಆ ರೀತಿಯ ಒಂದು ಅನುಕೂಲ ಇದೆ. ಅಂದರೆ ಅವರಿಂದ ಪ್ರಶಂಸೆಗೆ ಪಾತ್ರರಾಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಇದು ಸ್ವಲ್ಪ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಕಾಣ್ತಾ ಇದೆ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಸಮಾಧಾನವಾಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಬುದ್ಧಿಬಲ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಬಲ ಚೆನ್ನಾಗಿದೆ. ಈ ದೈವ ಸಹಾಯ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಅನುಕೂಲದ ಫಲಗಳು ಹೆಚ್ಚಾಗಿದ್ದಾವೆ. ಯಾವುದೋ ಒಂದು ಪೂಜೆ ಪುನಸ್ಕಾರ, ದೇವತಾ ತೀರ್ಥಕ್ಷೇತ್ರ ಇಂಥವುಗಳ ದರ್ಶನ, ಅವುಗಳ ಪುಣ್ಯ ನಿಮಗೆ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ. ಈ ದಿವಸದ ಮಟ್ಟಿಗೆ ಒಂದು ವಸ್ತು ನಷ್ಟತೆಯನ್ನು ಹೇಳ್ತಾ ಇದೆ. ಒಂದು ವಸ್ತು ಕಳೆದು ಹೋಗುವ ಸಾಧ್ಯತೆ, ಮಿಸ್ಪ್ಲೇಸ್ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಧನುರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯಲ್ಲಿ ಬಲ ಇದೆ, ಅನುಕೂಲ ಇದೆ. ಈ ದಿವಸ ಒಂದು ಹೊಸ ಒಂದು ಪ್ರವೇಶ ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತಕ್ಕಂಥದ್ದು, ಅದರಿಂದ ಉತ್ತರ ಬರ್ತಕ್ಕಂಥದ್ದು, ಆ ರೀತಿಯ ಒಂದು ಫಲಗಳು ಈಗಲೇ ಸೂಚನೆ ಸಿಕ್ಬಿಡುತ್ತೆ. ನಾಳೆ ಬುಧನ ಪರಿವರ್ತನೆ ಇನ್ನೂ ಹೆಚ್ಚಿನ ಬಲ ತಂದುಕೊಡುತ್ತೆ. ನಿಮ್ಮ ರಾಶಿಗೆ ಇರ್ತಕ್ಕಂಥ ಈಗಿನ ತೊಡಕೆನಪ್ಪ ಅಂದರೆ ಸಪ್ತಮದ ಮಾಂದಿ. ಅದು ನಿಮಗೆ ಕಲತ್ರ ಸ್ಥಾನ, ಬಯಕೆಗಳ ಸ್ಥಾನ. ಹೀಗೆ ಅತಿಯಾದ ಬಯಕೆಗಳು ನಿಮ್ಮನ್ನು ರಾಡಿಗೊಳಿಸುತ್ತೆ, ಅದು ನಿಮ್ಮನ್ನು ತೊಡಕಿಗೆ ಸಿಲುಕಿಸುತ್ತೆ, ದಾಂಪತ್ಯದಲ್ಲಿ ಅಸಮಾಧಾನ ಮೂಡೋ ಹಾಗೆ ಮಾಡುತ್ತೆ, ವ್ಯಾಪಾರಗಳಿಗೆ ಅತಂತ್ರತೆ ಬರುತ್ತೆ, ಬೌದ್ಧಿಕ ಅತಂತ್ರತೆ ಅನ್ನೋದು ಕಾಣ್ತಾ ಇದೆ. ಹೀಗಾಗಿ ಹುಷಾರಾಗಿರಬೇಕು. ನೀವು ಕೂಡ ವಿಷ್ಣು ಸನ್ನಿಧಾನದಲ್ಲಿ ಈ ದಿವಸ ತುಳಸಿ ಅರ್ಚನೆ, ತುಳಸಿ ಸೇವೆ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಾದ ಬಲವನ್ನು ತಂದುಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಬಲವಿದೆ. ನಿಮಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಇದೆ. ರಸ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಈ ಬೇಕರಿ, ಸ್ವೀಟ್ ಸ್ಟಾಲ್ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ನೀರಿನ ಉತ್ಪನ್ನ ಅಥವಾ ನೀರನ್ನು ಬಳಸಿ ಜೀವನ ನಡೆಸ್ತಾ ಇದ್ದರೆ, ನೀರನ್ನು ಆಶ್ರಯಿಸಿ ಜೀವನ ನಡೆಸ್ತಾ ಇದ್ದರೆ ಅವರಿಗೆಲ್ಲ ತುಂಬ ಚೆನ್ನಾಗಿದೆ, ಉತ್ತಮವಾದ ಫಲ ಕಾಣ್ತಾ ಇದೆ. ಹೀಗಾಗಿ ಹೆಚ್ಚಿನ ಫಲಗಳಿದೆ, ಒಳ್ಳೆಯ ಫಲಗಳಿದ್ದಾವೆ. ಈ ದಿವಸ ತರಚೋದು ಗಾಯಗಳಾಗುವ ಸಾಧ್ಯತೆ ಇದೆ, ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ, ಋಣಮೋಚನ ನರಸಿಂಹ ಸ್ತೋತ್ರವನ್ನು ಹೇಳಿಕೊಳ್ಳಿ, ಅದು ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಬಲ ಇದೆ, ಅನುಕೂಲ ಇದೆ. ನಿಮ್ಮ ಕಲಾವಿದರಿಗೆ, ಮುಖ್ಯವಾಗಿ ಕಲಾ ಪ್ರಪಂಚದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಪ್ರಶಂಸೆ, ಒಳ್ಳೆಯ ಮಾನ್ಯತೆ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಆದರೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಮಕ್ಕಳಿಂದಾಗಿ ಒಂದು ರೀತಿಯ ಭಾವನೆಗಳಿಗೆ ಬಿಸಿ ಮುಟ್ಟೋದು ಅಂತೀವಲ್ಲ, ಆ ರೀತಿಯಲ್ಲಿ ಏನೂ ಹಿತವಾಗಿರೋದಿಲ್ಲ, ಮನಸ್ಸಿಗೆ ವ್ಯಥೆ ಆಗುತ್ತೆ. ಉದರಬಾಧೆ, ಹೊಟ್ಟೆ ಸಂಬಂಧಿ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇದರ ನಿವೃತ್ತಿಗೆ ನೀವು ಬುಧ ಕವಚವನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು, ಅದು ಹೆಚ್ಚಿನ ಒಳ್ಳೆಯ ಫಲ ತಂದುಕೊಡುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಬಂಧುಗಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ತೊಡಕು ಉಂಟಾಗಬಹುದು, ಸ್ನೇಹಿತರಿಂದ ಸ್ವಲ್ಪ ತೊಡಕುಗಳು ಉಂಟಾಗುವ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಡಕಿದೆ. ಇಷ್ಟು ವಿಚಾರದಲ್ಲಿ ಗಮನ ಹರಿಸಿದ್ರೆ ಉಳಿದ ಎಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಲ, ಅನುಕೂಲ ಇತ್ಯಾದಿಗಳೆಲ್ಲ ಅನುಕೂಲ ಇದೆ. ಮಕ್ಕಳಿಂದ ಸಹಾಯ ಚೆನ್ನಾಗಿ, ಬುದ್ಧಿಬಲ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಮುಂದಾಲೋಚನೆ ಮಾಡಿ ಆ ತೊಡಕಿನಿಂದ ಹೊರಬರ್ತಕ್ಕಂಥ ಒಳ್ಳೆಯ ಫಲ ಇವೆಲ್ಲವನ್ನು ಸೂಚಿಸ್ತಾ ಇದೆ. ಆದರೆ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಗ್ರಾಮ ದೇವತಾ ದರ್ಶನ ಇದು ತುಂಬ ಸಹಾಯ ಮಾಡುತ್ತೆ. ಗ್ರಾಮ ದೇವರಿಗೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು, ಒಂದು ತೆಂಗಿನಕಾಯಿನೂ ಹೊಡೆದು ನೈವೇದ್ಯ ಮಾಡಿ ಬನ್ನಿ, ಅದು ತುಂಬ ಸಹಾಯ ಮಾಡಿಕೊಡುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ. ಹಾಗೆ ಜಾತಕದಲ್ಲಿ ತೃತೀಯಾಧಿಪತಿಯು ಲಗ್ನ ಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.